ಸರ್ ಇಂದಿರಾ ಗಾಂಧಿ ಅವರ ಮೂರನೇ ಮಗಂತ ಕಮಲನಾಥ್ ಅವರು ಬಿಜೆಪಿಗೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ ಅವರ ಪುತ್ರ ಜೊತೆಗೆ ಹೋಗ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಇದು ಹಿನ್ನಡೆ ಆಗುತ್ತಾ ನೋಡಿ ಜನ ಕಾಂಗ್ರೆಸ್ನಲ್ಲಿ ಅಧಿಕಾರಗಳನ್ನ ಅನುಭವಿಸಿ ಮತ್ತು ಎಲ್ಲ ಹಂತದಲ್ಲಿಯೂ ಕೂಡ ಕಾಂಗ್ರೆಸ್ ಅವರಿಗೆ ಸಹಕಾರ ಕೊಟ್ಟಿರ್ತದೆ ಬೆಳೆಸಿರುತ್ತೆ ಅದೆಲ್ಲ ಆದಮೇಲೆ ಪಕ್ಷವನ್ನ ಬಿಟ್ಟು ಯಾವುದೋ ಕಾರಣಕ್ಕೆ ಕ್ಷುಲ್ಲಕ ಕಾರಣ ಇರಬಹುದು ಅಥವಾ ನಿಜವಾದ ಕಾರಣ ಇರ್ಬೋದು ಆದರೆ ಪಕ್ಷವನ್ನು ಬೆಳೆಸಿ ಈಗ ತಾಯಿ ನಮಗೆಲ್ಲ ಊಟ ಹಾಕಿ ಬೆಳೆಸಿ ದೊಡ್ಡವ್ರನ್ನ ಮಾಡ್ತಾರೆ ನಾವು ತಾಯಿಯನ್ನು ತಿರಸ್ಕಾರ ಮಾಡಿದಾಗೆ ಅದನ್ನೇ ಅದೇ ಭಾವನೆ ಕಾಂಗ್ರೆಸ್ ಪಕ್ಷ ಅವ್ರನ್ನೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಟ್ಟು ಬೆಳೆಸಿ ಮಾಡಿ ಅವರು ಕೂಡ ಪಕ್ಷಕ್ಕೆ ಒಂದಿಷ್ಟು ದುಡ್ದಿರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ನಾನು ಅವರಿಂದನೂ ಒಂದಿಷ್ಟು ಪಕ್ಷಕ್ಕೆ ಅನುಕೂಲ ಆಗಿರ್ಬೋದು ಆದರೆ ಇಂಥ ಸಂದರ್ಭದಲ್ಲಿ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ಕಮಲ್ನಾಥ್ ಅವರು ಮಧ್ಯಪ್ರದೇಶದಲ್ಲಿ ಚುನಾವಣೆಯನ್ನು ಸರಿಯಾಗಿ ನಡೆಸಲಿಲ್ಲ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಅನ್ಸುತ್ತೆ ಯಾಕೆಂದ್ರೆ ಎಲ್ಲರೂ ಹೇಳ್ತಾ ಇದ್ರು ಹದಿನೈದು ವರ್ಷ ಆದ್ಮೇಲೆ ಮೇಲೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಬರ್ತಾ ಇದೆ ಅಂತೇಳಿ ಹೇಳೋರು ಚುನಾವಣೆ ಮೊದಲು ಆದರೆ ಬಹಳ ಕೆಟ್ಟ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಅದಕ್ಕೆ ಅವರು ಕಾರಣ ಅಂತೇಳಿ ಎಲ್ಲ ವಿಶ್ಲೇಷಣೆ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಏನಾದರೂ ಪಕ್ಷ ಏನು ನಮ್ಮನ್ನ ಸರಿಯಾಗಿ ನಡ್ಸ್ಕೊಳ್ಲಿಲ್ಲ ಅಂತ ಭಾವನೆ ಇರಬಹುದು ಆದ್ರೆ ಅಲ್ಲಿಂದ ತಪ್ಪುಗಳು ಅವ್ರಗಳ ಮೇಲೆನೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನ ದೂಷಣೆ ಮಾಡೋದು ಸರಿ ಇಲ್ಲ ಅವರು ಬಿಡಬಾರದು ಅಂತ ಹೇಳಿ ನನಗೂ ಅನ್ಸುತ್ತೆ ಸರ್ ಇಂದಿರಾ ಗಾಂಧಿ ಅವರ ಮೂರನೇ ಮಗಂತ ಈ ಕಮಲನಾಥ್ ಅವರು ಸೊ ಅವ್ರು ಬಿಜೆಪಿಗೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ ಅವರ ಪುತ್ರ ಜೊತೆಗೆ ಹೋಗ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಇದು ಹಿನ್ನಡೆ ಆಗುತ್ತಾ ಆಗತ್ತೇ ನೋಡಿ ಬಹಳ ಜನ ಕಾಂಗ್ರೆಸ್ ನಲ್ಲಿ ಅಧಿಕಾರಗಳನ್ನು ಅನುಭವಿಸಿ ಮತ್ತು ಎಲ್ಲ ಹಂತದಲ್ಲಿಯೂ ಕೂಡ ಕಾಂಗ್ರೆಸ್ ಅವರಿಗೆ ಸಹಕಾರ ಕೊಟ್ಟಿರ್ತದೆ ಬೆಳೆಸಿರುತ್ತೆ ಅದೆಲ್ಲ ಆದಮೇಲೆ ಪಕ್ಷವನ್ನು ಬಿಟ್ಟು ಯಾವುದೋ ಕಾರಣಕ್ಕೆ ಕ್ಷುಲ್ಲಕ ಕಾರಣ ಇರ್ಬೋದು ಅಥವಾ ನಿಜವಾದ ಕಾರಣ ಇರ್ಬೋದು ಆದರೆ ಪಕ್ಷವನ್ನು ಬೆಳೆಸಿ ಈಗ ತಾಯಿ ನಮಗೆಲ್ಲ ಊಟ ಹಾಕಿ ಬೆಳೆಸಿ ದೊಡ್ಡವ್ರನ್ನ ಮಾಡ್ತಾರೆ ನಾವು ತಾಯಿಯನ್ನು ತಿರಸ್ಕಾರ ಮಾಡಿದಾಗೆ ಅದನ್ನೇ ಅದೇ ಭಾವನೆ ಕಾಂಗ್ರೆಸ್ ಪಕ್ಷ ಅವ್ರನ್ನೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಟ್ಟು ಬೆಳೆಸಿ ಮಾಡಿ ಅವರು ಕೂಡ ಪಕ್ಷಕ್ಕೆ ಒಂದಿಷ್ಟು ದುಡ್ದಿರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ನಾನು ಅವರಿಂದನೂ ಒಂದಿಷ್ಟು ಪಕ್ಷಕ್ಕೆ ಅನುಕೂಲ ಆಗಿರ್ಬೋದು ಆದರೆ ಇಂಥ ಸಂದರ್ಭದಲ್ಲಿ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ಕಮಲ್ನಾಥ್ ಅವರು ಮಧ್ಯಪ್ರದೇಶದಲ್ಲಿ ಚುನಾವಣೆಯನ್ನು ಸರಿಯಾಗಿ ನಡೆಸಲಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಅನಿಸುತ್ತೆ ಯಾಕೆಂದರೆ ಎಲ್ಲರೂ ಹೇಳ್ತಾ ಇದ್ರು ಹದಿನೈದು ವರ್ಷ ಆದ್ಮೇಲೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಬರ್ತಾ ಇದೆ ಅಂತೇಳಿ ಹೇಳೋರು ಚುನಾವಣೆ ಮೊದಲು ಆದರೆ ಬಹಳ ಕೆಟ್ಟ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ ಅದಕ್ಕೆ ಅವರು ಕಾರಣ ಅಂತ ಹೇಳಿ ಎಲ್ಲ ವಿಶ್ಲೇಷಣೆ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಏನಾದರೂ ಪಕ್ಷ ಏನು ನಮ್ಮನ್ನ ಸರಿಯಾಗಿ ನಡ್ಸ್ಕೊಳ್ಳಿಲ್ಲ ಅಂತ ಭಾವನೆ ಇರಬಹುದು ಆದರೆ ಅಲ್ಲಿಂದ ತಪ್ಪುಗಳು ಅವ್ರಗಳ ಮೇಲೇನೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡೋದು ಸರಿ ಇಲ್ಲ ಅವರು ಬಿಡಬಾರದು ಅಂತ ಹೇಳಿ ನನ್ಗೂ ಅನ್ಸುತ್ತೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ